ಬಿಜೆಪಿ ಪರಾಧ್ಯಯನದ ಪ್ರವಾಸದ ಬೆನ್ನಲ್ಲೇ ಕಾಂಗ್ರೆಸ್ ಇದೀಗ ಅಲರ್ಟ್ ಆಗಿದೆ. ಶಿರಾ ತಾಲೂಕಿನಲ್ಲಿ ಸಚಿವ ಪರಮೇಶ್ವರ್ ಬರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ತುಮಕೂರಿನಲ್ಲಿ ಬರ ಅಧ್ಯಯನವನ್ನು ಮಾಡಿದಂಥ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಬರ ಅಧ್ಯಯನ ಜೊತೆಗೆ ಬರದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅವಲೋಕನವನ್ನು ಮಾಡಿತ್ತು. ವಿರೋಧ ಪಕ್ಷ ಯಾವಾಗ ತಮ್ಮ ಕ್ಷೇತ್ರಕ್ಕೆ ಬಂದು ಬರ ಅಧ್ಯಯನ ಮಾಡಲಿಕ್ಕೆ ಶುರುವಾಯಿತೋ ಈಗ ಪರಮೇಶ್ವರ್ ಅಲರ್ಟ್ ಆಗಿದ್ದಾರೆ. ಬಿಜೆಪಿಯ ಬರ ಅಧ್ಯಯನದ ಮರುದಿನವೇ ಪರಮೇಶ್ವರ್ ಆಕ್ಟಿವ್ ಆಗಿ ಬರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶಿರಾದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ವೀಕ್ಷಣೆಯನ್ನು ಖುದ್ದು ಸಚಿವರೇ ಮಾಡಲಿದ್ದಾರೆ. ಸರ್, 56,000 ಜನ ಇದೆ ಸರ್. ಸರ್, ಎಸ್ ಸರ್, ಎಸ್ ಸರ್, 22-23 ನಲ್ಲಿ ಸರ್ 22-23 ನಲ್ಲಿ ಸರ್ 14,431 ಜನ ಸರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿನ್ನೆ ಮಾಜಿ ಸಿಎಂ ಯಡಿಯೂರಪ್ಪನವರು ಕೆಲವು ತಾಲೂಕುಗಳಿಗೆ ಭೇಟಿ ಕೊಟ್ಟು ಬರ ಅಧ್ಯಯನವನ್ನು ಮಾಡಿದ್ರು. ಇದೀಗ ಸರ್ಕಾರ ಮೊದಲು ಮಾಡಬೇಕಾಗಿದ್ದ ಕೆಲಸವನ್ನು, ಅಂದರೆ ಈ ಹಿಂದೆ ಕೇಂದ್ರದ ತಂಡ ಬಂದು ತುಮಕೂರಿನಲ್ಲೂ ಕೂಡ ಭೇಟಿ ಕೊಟ್ಟಿತ್ತು, ಅಧ್ಯಯನವನ್ನು ಮಾಡಿತ್ತು. ಆ ನಂತರದಲ್ಲಿ ಬಿಜೆಪಿ, ಈಗ ಒಂದು ರೀತಿ ಕಾಂಗ್ರೆಸ್, ಬರ ಅಧ್ಯಯನದಲ್ಲೂ ಕೂಡ ಒಂದು ರೀತಿ ಪೈಪೋಟಿಗಳನ್ನು ಕಾಣಿಸ್ತಾ ಇದೆ. ಸಂತೋಷ್ ದಶರಥ್, ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾಗಿ ಬರ ಕಾಡು ತಾಂಡವಾಡ್ತಾ ಇರ್ತಕ್ಕಂಥ, ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜಿಲ್ಲೆಗಳನ್ನ ಬರ ಜಿಲ್ಲೆಗೆ, ಬರ ಪ್ರದೇಶ ಬಿಗುವಂತ ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲಿ ಈಗಾಗಲೇ ಕೂಡ ಬಿಜೆಪಿ ಇದರ ಒಂದು ಕ್ರೆಡಿಟ್ಸ್ ಅನ್ನ ಪಡೆಯೋದಕ್ಕೆ ಮುಂಚಿತವಾಗಿ ಕೂಡ BSY ನೇತೃತ್ವದಲ್ಲಿ ಸುಮಾರು 6 ತಾಲೂಕುಗಳಲ್ಲಿ ಬರ ವೀಕ್ಷಣೆಯನ್ನ ಮಾಡಿ ಖುದ್ದು ರೈತರ ಒಂದು ಸಮಸ್ಯೆಯನ್ನ ಆಲಿಸುವ ಒಂದು ಕೆಲಸವನ್ನು BSY ಮಾಡಿದ್ರು. BSY ಕಳೆದ 2 ದಿನಗಳ ಕಾಲ ತುಮಕೂರು ಪ್ರವಾಸವನ್ನ ಕೈಗೊಂಡಿದ್ರು. BSY ಯಾವೆಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಅದೇ ಒಂದು ಪ್ರದೇಶಗಳಲ್ಲಿ ಇವತ್ತು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರು ಸಭೆಗಳನ್ನ ಕರೆದು ಜೊತೆಗೆ ನೇರವಾಗಿ ರೈತರ ಸಮಸ್ಯೆಯನ್ನು ಆಲಿಸಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ದೆಹಲಿ ವಿಶೇಷ ಪ್ರತಿನಿಧಿ ಆಗಿರ್ತಕ್ಕಂಥ TV ಜಯಚಂದ್ರ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 10:30 ಒಂದು ಸಮಯಕ್ಕೆ ಸರಿಯಾಗಿ ಆ ಒಂದು ಶಿರಾ ಕ್ಷೇತ್ರದ ಬರಗೂರು, ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಕಂದಾಯ ಅಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಜೊತೆಗೆ ಕೃಷಿ ಅಧಿಕಾರಿಗಳು 3 ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ, ಯಾರೆಲ್ಲ ಇನ್ಸೂರೆನ್ಸ್ ಗಳನ್ನ ಮಾಡಿಸಿದ್ದಾರೆ, ಇನ್ನು ಯಾರೆಲ್ಲ ಇನ್ಸೂರೆನ್ಸ್ ಗಳನ್ನ ಮಾಡಿಸಬೇಕು, ಕೇಂದ್ರದಿಂದ ಎಷ್ಟು ಕೇಂದ್ರಕ್ಕೆ ಎಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, 90% ತುಮಕೂರು ಜಿಲ್ಲೆಯಲ್ಲಿ ಬೆಳೆ ನಷ್ಟ ಆಗಿದೆ ಅನ್ನೋದಷ್ಟು ಮಾಹಿತಿ ಕೂಡ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಮುಗಿಸಿ ಪಾವಗಡ ಕ್ಷೇತ್ರಕ್ಕೆ ಹೋಗಿ ಪಾವಗಡ ತಾಲೂಕಿನ ಕೆಲವು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿರ್ತಕ್ಕಂಥ ರೈತರ ಜೊತೆ ಸಂಭಾಷಣೆ ಮಾಡುವ ಕೆಲಸವನ್ನು ಕೂಡ ಪರಮೇಶ್ವರ್ ಮಾಡ್ತಿರ್ತಕ್ಕಂಥದ್ದು. ನಂತರ ಸಹಕಾರ ಸಚಿವ KN ರಾಜಣ್ಣ ಅವರ ಕ್ಷೇತ್ರದಲ್ಲಿ ಸುಮಾರು 4 ಗಂಟೆಗೆ ಸರಿಯಾಗಿ ಅಧಿಕಾರಿಗಳ ಒಂದು ಸಭೆಯನ್ನು, ಅಂದ್ರೆ ಉಪವಿಭಾಗ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥ, ಆ ಒಂದು ಸಭೆಯಲ್ಲಿ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ತಪ್ಪು ಮಾಹಿತಿಯನ್ನು ಕೊಡಬಾರದು ಅಂತ ಈಗಾಗಲೇ ಕೂಡ ಖಡಕ್ ಸೂಚನೆಯನ್ನು ಕೂಡ ರೈತರಿಗೆ ಈ ಒಂದು ಪರಿಹಾರದಿಂದ ಏನೆಲ್ಲ ಹಣವನ್ನ ಹೋಗ್ಬೇಕು, ರಾಜ್ಯ ಸರ್ಕಾರದಿಂದ ಆ ಹಣವನ್ನ ಕೊಡುವ ಒಂದು ಕೆಲಸವನ್ನ ಮಾಡ್ತೀವಿ, ಜೊತೆಗೆ ಕೇಂದ್ರದಿಂದ ಏನೆಲ್ಲ ಕೊಡ್ಬೇಕು ಆ ಕೊಡಿಸುವಂತ ಒಂದು ಈಗಾಗಲೇ ಕೂಡ ಪತ್ರವನ್ನ ಬರೆದಿದ್ದೀವಿ. ಕೇಂದ್ರ ತಂಡ ಬಂದೋಗಿದೆ, ಆದ್ರೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ. ಆದಷ್ಟು ಬೇಗ ಬಿಡುಗಡೆ ಮಾಡೋದಕ್ಕೆ ನಾವು ಕೂಡ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ರೈತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ನಂತರ ಅವರ ಸ್ವಕ್ಷೇತ್ರವಾಗಿರ್ತಕ್ಕಂತ ಕೊರಟಗೆರೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಸಂಜೆ 5:40 ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಜೊತೆಗೆ ಅಲ್ಲಿರ್ತಕ್ಕಂತ ಒಂದಷ್ಟು ರೈತರ ಸಮಸ್ಯೆಗಳನ್ನ ಖುದ್ದು ಸ್ಥಳದಲ್ಲೇ ಕೂಡ ಸಾಕಷ್ಟು ಬಗೆಹರಿಸುವ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್. 1 ಲಕ್ಷ ಜಿಲ್ಲೆಯಲ್ಲಿ 1 ಲಕ್ಷ ಸರ್, 56,000 ಜನ ಇದೆ ಸರ್. ಸರ್, ಎಸ್ ಸರ್, 22-23 ಎಸ್ ಸರ್,